ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿದ ಬಿಜೆಪಿ ಅಭ್ಯರ್ಥಿ ಪಿಸಿ ಗದ್ದಿಗೌಡರ್ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷೆ ವೀಣಾ ವಿಜಯನಂದ್ ಕಾಶಪ್ಪನವರ್ ಮುಖಾಮುಖಿಯಾಗಿದ್ದಾರೆ. ಮಹಾಲಿಂಗಪುರ ಪಟ್ಟಣದ ಐತಿಹಾಸಿಕ ದೇವಸ್ಥಾನ ಜಗದ್ಗುರು ಮಹಾಲಿಂಗೇಶ್ವರ ದೇವಸ್ಥಾನದ ಜಟಾ ಕಾರ್ಯಕ್ರಮಕ್ಕೆ ಲೋಕಸಭಾ ಅಭ್ಯರ್ಥಿಗಳು ದರ್ಶನ ಪಡೆದರು. ದೇವರ ದರ್ಶನ ಗೆಲುವು ಯಾರಿಗೆ ಸಿಗುತ್ತೆ ಎಂಬ ಪ್ರಶ್ನೆ. ಬೆಳಗ್ಗೆ 5 ಗಂಟೆಯಿಂದಲೇ ಕಾರ್ಯಕ್ರಮದಲ್ಲಿ ಭಾಗಿಯಾದ ಅಭ್ಯರ್ಥಿಗಳು ಜಗದ್ಗುರು ರಾಜೇಂದ್ರ ಶಿವಯೋಗಿ ಸ್ವಾಮೀಜಿಗಳು ಜಟಾಪೂಜಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಆಶೀರ್ವಚನ ನೀಡಿದರು. ಜಟಾಪೂಜೆಯ ದರ್ಶನ ಪಡೆದುಕೊಂಡ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳು ಬೆಳ್ಳಿ ರಥೋತ್ಸವದಲ್ಲಿ ಭಾಗಿಯಾಗಿ ರಥದ ಹಗ್ಗ ಜಗಿದ ಅಭ್ಯರ್ಥಿಗಳು ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ಯುಗಾದಿಯಂದು ದೇವರ ದರ್ಶನಕ್ಕೂ ನಾಯಕರಲ್ಲಿ ಬಿಗ್ ಫೈಟ್ ರಂಗೇರಿದ ಚುನಾವಣೆಯ ಕಾವು. ಪುರುಷರ ಸಾಲಿನಲ್ಲಿ ಬಿಜೆಪಿ ಅಭ್ಯರ್ಥಿ ಪಿಸಿ ಗದ್ದಿಗೌಡರ್, ಮಹಿಳೆಯರ ಸಾಲಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವೀಣಾ ಕಾಶ್ಯಪ್ಪನವರ್ ಕುಳಿತುಕೊಂಡು ಜಟಾಪೂಜೆ ದರ್ಶನ ಪಡೆದರು. ಸಾವಿರಾರು ಭಕ್ತರು ಭಾಗಿಯಾಗಿದ್ದರು. ನಂತರ ವೀಣಾ ಅಲ್ಲಿಂದ ತೆರಳಿದರೆ ಗದ್ದಿಗೌಡರ್ ಪಟ್ಟಣದ ದೇವಸ್ಥಾನದಿಂದ ಚನ್ನಗಿರೇಶ್ವರ ದೇವಸ್ಥಾನದವರೆಗೆ ರೋಡ್ ಶೋ ನಡೆಸಿದರು. ಮಂಡ್ಯ ಜಿಲ್ಲೆಯ ಮಂಡ್ಯ ಪಟ್ಟಣ ತಲುಪಿದ ಸ್ವಾಭಿಮಾನದ ಪಾದಯಾತ್ರೆ. ಜಿಲ್ಲೆಯ ಸ್ವಾಭಿಮಾನ ಎತ್ತಿ ಹಿಡಿಯಲು ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಬೆಂಬಲಿಸಲು ಡಾಕ್ಟರ್ ರವೀಂದ್ರ ಮನವಿ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯ ಸ್ವಾಭಿಮಾನದ ಉಳಿವಿಗಾಗಿ ಕಾಂಗ್ರೆಸ್ ಮುಖಂಡ, ಸಾಮಾಜಿಕ ಕಾರ್ಯಕರ್ತ ಹಾಗೂ ಜನಪರ ಹೋರಾಟಗಾರರಾದ ಡಾಕ್ಟರ್ ರವೀಂದ್ರ ಅವರು ಮೇಲುಕೋಟೆಯಿಂದ ಆರಂಭಿಸಿರುವ ತಮ್ಮ ಕಾಲ್ನಡಿಗೆ ಜಾಗೃತಿ ಪಾದಯಾತ್ರೆಯ ಪ್ರವಾಸವು ಇಂದು ಕೃಷ್ಣರಾಜಪೇಟೆ ಪಟ್ಟಣ ತಲುಪಿತು. ಜಿಲ್ಲೆಯ ಸ್ವಾಭಿಮಾನದ ಉಳಿವಿಗಾಗಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಅವರಿಗೆ ಮತ ನೀಡಿ ಹರಿಸಿ ಆಶೀರ್ವದಿಸಬೇಕು. ಸ್ವಾರ್ಥ ಸಾಧನೆಗಾಗಿ ಮೈತ್ರಿಕೂಟದ ಅಭ್ಯರ್ಥಿಯಾಗಿರುವ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸಾರಾ ಸಗಟವಾಗಿ ತಿರಸ್ಕರಿಸಿ ಸುಮಲತಾ ಅವರನ್ನ ಗೆಲ್ಲಿಸಿ ಜಿಲ್ಲೆಯ ಜನರ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ಡಾ ರವೀಂದ್ರ ಮನವಿ ಮಾಡಿದರು. ಕಾಂಗ್ರೆಸ್ ಯುವ ಮುಖಂಡರಾದ ಚೇತನ್ ಕುಮಾರ್, ಎಸ್ ವಿ ವಿನಯ್, ಚೇತನಾ ಮಹೇಶ್, ಪತಿ ಶ್ರೀನಿವಾಸ್, ಮನ್ಮೂಲ್ ನಿರ್ದೇಶಕ ಎಸ್ ಅಂಬರೀಶ್, ಕಟ್ಟೆ ಕ್ಯಾತನಹಳ್ಳಿ ಪಾಪಣ್ಣ, ಗೋ ರವಿಕುಮಾರ್ ಸೇರಿದಂತೆ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ಜಾತ್ಯತೀತ ಜನತಾದಳದ ಅಭ್ಯರ್ಥಿಗಳನ್ನೇ ಶಾಸಕರನ್ನಾಗಿ ಆಯ್ಕೆ ಮಾಡಿ ನೀವು ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರ ಮೇಲೆ ಇರಬಹುದಾದಂತಹ ಪ್ರೀತಿಯನ್ನ ನನ್ನ ಮಂಡ್ಯ ಜಿಲ್ಲೆಯ ಜನ ತೋರ್ತಿದ್ದಾರೆ. ಈ ಪ್ರೀತಿಗೆ ನೀವು ಪ್ರತಿಯಾಗಿ ನೀವು ಮಾಡಬೇಕಾಗಿದ್ದು, ಈ ಸಾರಿ ಲೋಕಸಭಾ ಚುನಾವಣೆ ಬಂದಾಗ ಜನತಾದಳದ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗಾದ್ರೂ ಕೂಡ, ಮಂಡ್ಯ ಜಿಲ್ಲೆಯ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗಾದ್ರೂ ಕೂಡ ನೀವು ಟಿಕೆಟ್ ಕೊಟ್ಟು ನೀವು ನಿಲ್ಲಿಸಿ ಆತನನ್ನ ಸಂಸದನನ್ನಾಗಿ ಆಯ್ಕೆ ಮಾಡಿದಿದ್ರೆ ಈ ಜಿಲ್ಲೆ ಜನ ನಿಮ್ಮನ್ನ ಹೊತ್ಕೊಂಡು ಬೆರೀತಾ ಇದ್ರು. ಆದ್ರೆ ನೀವು ಅದನ್ನ ಮಾಡ್ಲಿಲ್ಲ. 7 ಸ್ಥಾನಗಳನ್ನ ಗೆಲ್ಲಿಸಿದಂತಹ ಮಂಡ್ಯ ಜಿಲ್ಲೆಯ ಜನರ ಪ್ರೀತಿಯನ್ನ ನೀವು ದುರುಪಯೋಗ ಮಾಡಿಕೊಂಡು, ಈ ಪ್ರೀತಿಯನ್ನ ದುರುಪಯೋಗ ಮಾಡಿಕೊಂಡು ಈ ಸಂದರ್ಭದಲ್ಲಿ ನಿಮ್ಮ ಮಗನನ್ನು ಶತ್ರುಘ್ನ ಸಿನ್ಹಾ ಕಾಂಗ್ರೆಸ್ ಸೇರ್ಪಡೆ. ಪಾಟ್ನಾ ಸಾಹಿಬ್ ಕ್ಷೇತ್ರದಿಂದ ಸ್ಪರ್ಧೆ ಸಾಧ್ಯತೆ. ಬಿಜೆಪಿಗೆ ವಿದಾಯ ಹೇಳಿದ್ದ ಪಾಟ್ನಾ ಸಾಹಿಬ ಸಂಸದ ಶತ್ರುಘ್ನ ಸಿನ್ಹಾ ನಿರೀಕ್ಷೆಯಂತೆ ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದಾರೆ. ಇತ್ತೀಚೆಗಷ್ಟೇ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದ ಸಿನ್ಹಾ ಏಪ್ರಿಲ್ 6 ಕಾಂಗ್ರೆಸ್ ಪಕ್ಷಕ್ಕೆ ಸೇರುವುದಾಗಿ ಘೋಷಿಸಿದ್ದರು. ಅದರಂತೆ ಇಂದು ಅಕ್ಬರ್ ರಸ್ತೆಯಲ್ಲಿರುವ ಕಾಂಗ್ರೆಸ್ ಕಚೇರಿಯಲ್ಲಿ ಕೆಸಿ ವೇಣುಗೋಪಾಲ್, ಶಕ್ತಿ ಸಿಂಗ್ ಗೋಹಿಲ್, ರಂದೀಪ್ ಸುರ್ಜೇವಾಲಾ, ಬಿಹಾರ ಕಾಂಗ್ರೆಸ್ ಅಧ್ಯಕ್ಷ ಮದನ್ ಮೋಹನ್ ಝಾ, ಅಖಿಲೇಶ್ ಸಿಂಗ್ ಉಪಸ್ಥಿತಿಯಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಕಾಂಗ್ರೆಸ್ ಸೇರ್ಪಡೆಗೂ ಮುನ್ನ ಟ್ವೀಟ್ ಮಾಡಿರುವ ಸಿನ್ಹಾ ಭಾರವಾದ ಮನಸ್ಸಿನಿಂದ ತಾವು ಬಿಜೆಪಿ ತೊರೆದಿರುವುದಾಗಿ ಹೇಳಿಕೊಂಡಿದ್ದಾರೆ. ಶತ್ರುಘ್ನ ಸಿನ್ಹಾ ಕಾಂಗ್ರೆಸ್ ಸೇರಲು ಮೊದಲು ಟ್ವೀಟ್ ಮಾಡಿದ್ದ ಶಕ್ತಿ ಸಿಂಗ್ ಗೋಹಿಲ್, ಸತ್ಯದಲ್ಲಿ ವಿಶ್ವಾಸವಿರುವವರು, ಆತ್ಮದ ಧ್ವನಿಯೊಂದಿಗೆ ಮಾತನಾಡುವವರು ಯಾವುದೇ ಒತ್ತಡದಲ್ಲಿ ಬದುಕಲಾರರು ಎಂದು ನಾನು ದೃಢವಾಗಿ ನಂಬುತ್ತೇನೆ. ಶತ್ರುಘ್ನ ಸಿನ್ಹಾ ಕಾಂಗ್ರೆಸ್ ಪಕ್ಷಕ್ಕೆ ಸೇರಲು ಸ್ವಇಚ್ಛೆಯಿಂದ ನಿರ್ಣಯಿಸಿದ್ದು, ಮುಂಬರುವ ದಿನಗಳಲ್ಲಿ ಪಕ್ಷದ ಸ್ಟಾರ್ ಪ್ರಚಾರಕರಾಗಿ ಕೆಲಸ ಮಾಡಲಿದ್ದಾರೆಂದು ಬರೆದಿದ್ದರು. ಕಲಬುರಗಿಯ ಜೆಆರ್ ನಗರದಲ್ಲಿ ಶ್ರೀ ಮಲ್ಲಿಕಾರ್ಜುನ ದೇವಾಲಯದ ಪಲ್ಲಕ್ಕಿ ಉತ್ಸವವು ಬಹು ವಿಜೃಂಭಣೆಯಿಂದ ಜರುಗಿತು. ಕಲಬುರಗಿಯ ಜೆಆರ್ ನಗರದಲ್ಲಿರುವ ಶ್ರೀ ಮಲ್ಲಿಕಾರ್ಜುನ ದೇವಾಲಯದ ಪಲ್ಲಕ್ಕಿ ಉತ್ಸವವು ತುಂಬಾ ವೈಭವಪೂರಿತವಾಗಿ ನಡೆಯಿತು. ಈ ಪಲ್ಲಕ್ಕಿ ಉತ್ಸವದಲ್ಲಿ ಸಹಸ್ರಾರು ಭಕ್ತರು ಭಾಗವಹಿಸಿ ಶ್ರೀ ಮಲ್ಲಿಕಾರ್ಜುನ ದೇವರ ಕೃಪೆಗೆ ಪಾತ್ರರಾದರು. ಹಾಗೂ ಶ್ರೀ ಮಲ್ಲಿಕಾರ್ಜುನ ದೇವಾಲಯದ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರು, ಸರ್ವ ಸದಸ್ಯರು, ಜೆಆರ್ ನಗರದ ಹಾಗೂ ವಿಶ್ವರಾಧ್ಯ ಕಾಲೋನಿಯ ಎಲ್ಲ ಸಕಲ ಸದ್ಭಕ್ತಾದಿಗಳು ಪಲ್ಲಕ್ಕಿ ಉತ್ಸವದಲ್ಲಿ ಭಾಗವಹಿಸಿ ದೇವರ ದರ್ಶನ ಪಡೆದು ಪುನೀತರಾದರು. ಪುರವಂತರು ತಮ್ಮ ಸೇವೆಯನ್ನ ನೀಡಿದರು ಹಾಗೂ ಭಜನೆ ಹಾಡುಗಳನ್ನ ಹಾಡುವ ಮೂಲಕ ತಮ್ಮ ಭಕ್ತಿಯನ್ನ ಅರ್ಪಿಸಿದರು.
ಈಶ್ವರಲಿಂಗ ದೇವಿನಗರದ ಕಮಿಟಿ ವತಿಯಿಂದ ಯುಗಾದಿ ಹಬ್ಬದ ಪ್ರಯುಕ್ತ ಗೆಳೆಯರ ಬಳಗದ ವತಿಯಿಂದ ಅನ್ನದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಕಲಬುರಗಿಯ ಇಷ್ಟಲಿಂಗ ದೇವಿನಗರದ ಕಮಿಟಿ ವತಿಯಿಂದ ಯುಗಾದಿ ಹಬ್ಬದ ಪ್ರಯುಕ್ತ ಗೆಳೆಯರ ಬಳಗದ ವತಿಯಿಂದ ಸತತ 5 ವರ್ಷಗಳಿಂದ ಶ್ರೀ ಶರಣ ಬಸವೇಶ್ವರ ದೇವಸ್ಥಾನದಲ್ಲಿ ಅನ್ನದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಶಿವಕುಮಾರ್ ಬರೋಟಿ ಮಾತನಾಡಿ, ಯುಗಾದಿ ಹಬ್ಬದ ನಿಮಿತ್ತವಾಗಿ ಕಲಬುರಗಿಯ ಆರಾಧ್ಯ ದೈವರಾದ ಶ್ರೀ ಶರಣ ಬಸವೇಶ್ವರ ದೇವಾಲಯದಲ್ಲಿ ಸುಮಾರು 5 ವರ್ಷಗಳ ಕಾಲ ನಿರಂತರವಾಗಿ ಅನ್ನದಾಸೋಹವನ್ನು ಹಮ್ಮಿಕೊಂಡಿದ್ದೇವೆ. ಈಶ್ವರಲಿಂಗ ದೇವಿನಗರ ಕಮಿಟಿ ವತಿಯಿಂದ ಮಾಡ್ತಾ ಬಂದಿದ್ದೇವೆ. ಇದರಿಂದ ನಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತದೆ ಎಂದು ಹೇಳಿದರು. ತದನಂತರ ಶರಣಬಸಪ್ಪ ಭೂಸ್ನೂರ್ ಮಾತನಾಡಿ, ಸುಮಾರು 5 ವರ್ಷದಿಂದ ನಮ್ಮ ಗೆಳೆಯರ ಬಳಗದವರು ಎಲ್ಲರೂ ಕೂಡಿ ಅನ್ನ ಸಂತರ್ಪಣೆ ಮಾಡುತ್ತಿದ್ದೇವೆ. ವೀರಶೈವ ಧರ್ಮದ ಪ್ರಕಾರ ದಾನಗಳಲ್ಲಿ ಶ್ರೇಷ್ಠವಾದದ್ದು ಅನ್ನದಾನವಾಗಿದೆ. ಆದ್ದರಿಂದ ನಾವು ಸತತ 5 ವರ್ಷಗಳ ನಿರಂತರವಾಗಿ ಅನ್ನ ಸಂತರ್ಪಣೆ ಮಾಡಿ ಶ್ರೀ ಶರಣ ಬಸವೇಶ್ವರ ಕೃಪೆಗೆ ಪಾತ್ರರಾಗಿದ್ದೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶಂಕರ್ ಸಾವಳಿ, ಶಿವಕುಮಾರ್ ಬರೋಟಿ, ಶಂಕರ್ಲಿಂಗ ಜಮಾದಾರ್, ಮಲ್ಲಿಕಾರ್ಜುನ್ ಕೆರೆ, ಸಿದ್ದಲಿಂಗ್, ಚಿದಾನಂದ್ ಹಾಗೂ ಅರುಣ್ ಬರೋಟಿ ಹಾಜರಿದ್ದರು. ಆರಾಧ್ಯ ದೇವರಾದಂಥ ಮೊಟ್ಟ ಮೊದಲಿಗೆ ಶರಣಬಸವೇಶ್ವರನ ನನ್ನ ಹಣ್ಣಮನದು ಎಲ್ಲ ಗುಲ್ಬರ್ಗ ಜನತೆಗೆ ಉಗಾದಿ ಹಬ್ಬದ ಶುಭಾಶಯ ಹೇಳುತ್ತಾ ಹಾಗೂ ನಮ್ಮ ದೇವಿನಗರದ ನನ್ನ ಆತ್ಮೀಯ ಅಣ್ಣ ತಮ್ಮಂದಿರೇ ಹಾಗೂ ಅಕ್ಕ ತಂಗಿಯಂದಿರೇ ಹಾಗೂ ಹಿರಿಯರೇ, 5 ವರ್ಷ ನಿರಂತರವಾಗಿ ಬೂಟಿಯ ಫ್ಯಾಮಿಲಿ ಒಂದು ನನ್ನ ತಮ್ಮನಾದ ಎಲ್ಲರೂ ಅಣ್ಣ ತಮ್ಮಂದಿರು ಕೂಡಿ ಎಲ್ಲ ಫ್ರೆಂಡ್ಸ್ ಕೂಡಿ ಇವತ್ತಿನ 5 ವರ್ಷ ನಿರಂತರವಾಗಿ ಉಗಾದಿ ಹಬ್ಬಕ್ಕೆ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಅನ್ನ ಸಂಪರ್ಪಣೆ ಮಾಡ್ತಾಯಿದ್ದಾರೆ. ಯಾವ ದೃಷ್ಟಿಕೋನ ಯಾಕೆ ಅನ್ನ ಸಂಪರ್ಪಣೆ ಮಾಡಬೇಕು ಅಂತಂದ ಒಂದು ವಿಚಾರ ಬಂದಾಗ ಮನುಷ್ಯನಲ್ಲಿ ಯಾವತ್ತೂ ಆಶೆ ಬಹಳ ಯುಗಾದಿ ಹಬ್ಬದ ನಿಮಿತ್ತವಾಗಿ ಕಲಬುರಗಿ ಆರಾಧ್ಯ ದೇವರಾದಂಥ ಶ್ರೀ ಶರಣ ಬಸವೇಶ್ವರ ಸನ್ನಿಧಾನದಲ್ಲಿ 5 ವರ್ಷದಿಂದ ನಿರಂತರವಾಗಿ ಅನ್ನದಾಸೋಹ ಯುಗಾದಿ ಹಬ್ಬದ ನಿಮಿತ್ತವಾಗಿ ನಾವು ಮಾಡ್ಕೊತ ಬಂದಿ. ಎಲ್ಲ ನಮ್ಮ ಅಣ್ಣವರು ಬುಸನೂರು ಅಣ್ಣವರು ಮತ್ತು ನಮ್ಮ ಶಂಕರ್ ಸಾವಳಿಯವರು ಜಮಾದಾರ್ ಎಲ್ಲರೂ ವತಿಯಿಂದ ನಮ್ಮ ದೇವಿನಗರ ಈಶ್ವರಲಿಂಗ ಕಮಿಟಿ ವತಿಯಿಂದ ಅನ್ನದಾಸೋಹ ಸಂತರ್ಪಣೆ ಮಾಡ್ತಾ ಬಂದಿದ್ದೀವಿ. 5 ವರ್ಷದಿಂದ ಅನ್ನ ಸಂತರ್ಪಣೆ ಮಾಡ್ತಾ ಬಂದಿದೆ. ಅದರಿಂದ ನಮಗೆ ನೆಮ್ಮದಿ ಮನಃಶಾಂತಿ ಕೊಟ್ಟನ ಶರಣ ಬಸವೇಶ್ವರ ಸಿರಿ ಸಂಪತ್ತು ಕೊಟ್ಟು ಎಲ್ಲ ನಮ್ಮ ಗೆಳೆಯರ ಬಳಗದವ್ರಿಗೆ ಕೊಟ್ಟು ಕಾಪಾಡಲಿ.